ನಮಸ್ಕಾರ ಸೊ ನಾವು ನಿಮಗೆ ಲಿಬ್ರೆ ಆಫೀಸ್ ಕ್ಯಾಲ್ಸಿ ಅನ್ನೋ ಒಂದು ಅಪ್ಲಿಕೇಶನ್ನ ಹೇಳ್ಕೊಡ್ತಾಯಿದ್ವಿ ಸೊ ನಮ್ಮ ಇಂದಿನ ವೀಡಿಯೋಸ್ನಲ್ಲಿ ನಾವು ನಿಮಗೆ ಲಿಬ್ರೆ ಆಫೀಸ್ ಕ್ಯಾಲ್ಸಿ ಅನ್ನೋ ಒಂದು ಈ ಅಪ್ಲಿಕೇಶನ್ನಲ್ಲಿ ಅದರದ್ದು ಉಪಯೋಗಗಳೇನು ಏನಕ್ಕೋಸ್ಕರ ನಾವು ಆ ಒಂದು ಟೂಲ್ನ ಬಳಸ್ತೀವಿ ಅದ್ರ ಜೊತೆಗೆ ಅದನ್ನು ಓಪನ್ ಮಾಡೋದು ಹೇಗೆ ಯಾವ್ಯಾವ ಕಡೆಯೆಲ್ಲ ನಮಗೆ ಈ ಒಂದು ಟೂಲ್ನ ಯೂಸ್ ಮಾಡ್ಕೋತೀವಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ ಅದನ್ನು ಓಪನ್ ಮಾಡೋದು ಹೆಂಗಾಗಿರ್ಬೋದು ಅಥವಾ ಸೇವ್ ಮಾಡೋದು ಹೆಂಗಾಗಿರ್ಬೋದು ಅದರ ಓಪನ್ ಆದಮೇಲೆ ಒಳಗಡೆ ಇರೋ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಅದಾದಮೇಲೆ ಅದ್ರೊಳಗಡೆ ಬರೆಯೋದು ಹೆಂಗೆ ಟೆಕ್ಸ್ಟ್ನ ಇನ್ಸರ್ಟ್ ಮಾಡೋದು ಹೇಗೆ ಕಟ್ ಕಾಪಿ ಪೇಸ್ಟ್ ಅದನ್ನು ಕಲರ್ ಚೇಂಜ್ ಮಾಡೋದು ಬೋಲ್ಡ್ ಮಾಡೋದು ಬ್ಯಾಗ್ರೌಂಡಿಗೆ ಕಲರ್ ಹಾಕೋದು ಅಥವಾ ನೀವು ಬರೆದಿರೋ ಫಾಂಟ್ಗೆ ಕಲರ್ ಹಾಕೋದು ಅಂಡರ್ಲೈನ್ ಮಾಡೋದು ಸೊ ಈ ಥರ ಸಾಕಷ್ಟು ಮಾಹಿತಿ ಕೊಟ್ಟಿದ್ವಿ ನಿಮಗೆ ನಾವು ಲಾಸ್ಟ್ ವೀಡಿಯೋಸ್ನಲ್ಲಿ ಸೊ ಅದರ ಮುಂದುವರೆದ ಭಾಗ ಆಗಿ ನಾವು ಇವತ್ತು ನಾನು ನಿಮಗೆ ಏನು ಇದ್ದೀವಿ ಅಂತಂದರೆ ಟೇಬಲ್ನ ಹೆಂಗೆ ಹಾಕೋದು ಅದ್ರ ಜೊತೆಗೆ ಆ ಟೆಕ್ಸ್ನ ನೀವು ಬರ್ದಿರ್ತೀರಲ್ಲ ಸೊ ಅದನ್ನು ಅಲೈನ್ಮೆಂಟ್ ಮಾಡೋದು ಹೆಂಗೆ ಸೆಂಟ್ರಲ್ಲಿರಬೇಕಾ ಲೆಫ್ಟಲ್ಲಿರಬೇಕಾ ಮತ್ತು ಮರ್ಜ್ ಹೆಂಗೆ ಮಾಡೋದು ಅದಾದಮೇಲೆ ಆ ಬಾರ್ಡರ್ಸ್ ಹಾಕಿರ್ತೀವಲ್ವ ಟೇಬಲ್ಗೆ ಅದಕ್ಕೆ ಕಲರೆಲ್ಲ ಹೆಂಗೆ ಮಾಡೋದು ಮತ್ತು ಬಾರ್ಡರ್ನ ಅಡ್ಜಸ್ಟ್ ಹೆಂಗೆ ಮಾಡೋದು ಅದರದು ಅದರದು ಸ್ಟೈಲ್ಸ್ ಇದೆ ಬಾರ್ಡರ್ ಸ್ಟೈಲ್ಸು ಸೊ ಈ ಎಲ್ಲ ಮಾಹಿತಿನ ಈ ಒಂದು ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಇದ್ದೀವಿ ಸೊ ಹಾಗಾದರೆ ಶುರು ಮಾಡೋಣ ಇವತ್ತಿನ ವೀಡಿಯೋ ಸೊ ನಾನು ನಿಮಗೆ ಹೇಳ್ದಂಗೆ ಕ್ಯಾಲ್ಸಿ ಅನ್ನೋ ಒಂದು ಅಪ್ಲಿಕೇಶನ್ನ ಓಪನ್ ಮಾಡೋದು ಅದೆಲ್ಲ ಆಗಲೇ ಗೊತ್ತಿದೆ ಸೊ ಹಾಗಾಗಿ ನಾನು ಡೈರೆಕ್ಟಾಗಿಯೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಸ್ಪ್ರೆಡ್ಶೀಟ್ ಓಪನ್ ಆಗುತ್ತೆ ಸೊ ಇಲ್ಲಿ ನಮಗೆ ಟೂಲ್ ಬಾರ್ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸೊ ಇವಾಗ ನನಗೆ ಬೇಕಾಗಿರೋದು ಟೇಬಲ್ ಹಾಕೋದು ಸೊ ಈ ಟೇಬಲ್ ಹಾಕೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂತಂದರೆ ನಾನು ಸುಮ್ಮನೆ ಏನೋ ಬೇರೆ ಟೆಕ್ಸ್ಟ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಒಂದು ಎಕ್ಸಾಂಪಲ್ ಆಗಿರೋ ಎಕ್ಸಾಂಪಲ್ ತೊಗೊಳೋದ್ರಿಂದ ನಿಮಗೆ ಅರ್ಥ ಆಗಿಬಿಡುತ್ತೆ ಬೇಗ ಕಾನ್ಸೆಪ್ಟ್ಸ್ ಅಂತ ಸೊ ನಾನಿಲ್ಲಿ ಏನು ತೊಗೊತೀನಿ ಎಕ್ಸಾಂಪಲ್ ಅಂತಂದರೆ ಮಾರ್ಕ್ಸ್ ಸ್ಟೂಡೆಂಟ್ಸ್ ಮತ್ತು ಮಾರ್ಕ್ಸ್ ಯಾವುದೋ ಒಂದು ಟೆಸ್ಟ್ ಆಗಿರುತ್ತೆ ಅದರದ್ದು ಮಾರ್ಕ್ಸು ಸ್ಟೂಡೆಂಟ್ ನೇಮು ಮತ್ತು ಅವ್ರದ್ದು ಟೋಟಲ್ ಎಷ್ಟಾಗಿದೆ ಅನ್ನೋದನ್ನು ನಾನು ಈ ಕ್ಯಾಲ್ಸಿ ಅನ್ನೋ ಒಂದು ಅಪ್ಲಿಕೇಶನ್ ಅಥವಾ ಟೂಲ್ನ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಏನಕ್ಕೆ ನಾವು ಕ್ಯಾಲ್ಸಿಯಲ್ಲಿ ನಾನು ಇದನ್ನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಂದರೆ ನೀವು ಟೀಚರ್ಸ್ಗೆ ಹೆಂಗೆ ಅಂತಂದರೆ ನೀವು ಒಂದು ಸೆಕ್ಷನಲ್ಲಿ ಅಥವಾ ಒಂದು ಕ್ಲಾಸಲ್ಲಿ ನೂರಕ್ಕಿಂತ ಜಾಸ್ತಿ ಮಕ್ಕಳಿರ್ತಾರೆ ಅಥವಾ ನೂರು ಒಳಗಡೆ ಮಕ್ಕಳಿರ್ತಾರೆ ಅವ್ರದ್ದೆಲ್ಲ ನೀವು ಅಟೆಂಡೆನ್ಸ್ ಮಾಡ್ಕೊತೀರಾ ಅದ್ರ ಜೊತೆಗೆ ಮಾರ್ಕ್ಸ್ ಎಲ್ಲ ಹಾಕ್ಕೊಂತೀರಾ ಅಂತಂದರೆ ಕೈಯಲ್ಲಿ ಮಾಡೋದು ಮ್ಯಾನ್ಯಲಿ ಮಾಡೋದು ತುಂಬ ಕಷ್ಟ ಅದ್ರ ಜೊತೆಗೆ ತುಂಬ ಟೈಮ್ ತಗೊಳ್ಳುತ್ತೆ ಒಂದೊಂದ್ಸತಿ ಟೋಟಲಲ್ಲಿ ವ್ಯತ್ಯಾಸ ಆದರೂ ಆಗ್ಬೋದು ಯಾಕಂತಂದರೆ ಹ್ಯೂಮನ್ ಏರರ್ಸ್ ಮನುಷ್ಯರು ತಪ್ಪು ಆಗೇ ಆಗುತ್ತೆ ಬಟ್ ನಾವು ಈ ಒಂದು ಲಿಬ್ರೋ ಆಫೀಸ್ ಕ್ಯಾಲ್ಸಿ ಅನ್ನೋ ಒಂದು ಟೂಲ್ನ ಬಳಸಿ ನಾವು ಕಂಪ್ಯೂಟ್ರ್ ಮುಖಾಂತರ ಮಾಡೋದ್ರಿಂದ ತಪ್ಪು ಕೂಡ ಆಗೋಲ್ಲ ಕೆಲಸ ತುಂಬ ಬೇಗ ಆಗೋಗುತ್ತೆ ಈಸಿಯಾಗುತ್ತೆ ಫಾಸ್ಟಾಗಿ ಆಗುತ್ತೆ ಅದ್ರ ಜೊತೆ ತಪ್ಪೇ ಇರೋದಿಲ್ಲ ಸೊ ಹಾಗಾಗಿ ನೀವು ಆದಷ್ಟು ಈ ಥರ ಒಂದು ಟೂಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸನ ಈಸಿ ಮಾಡಿಕೊಂಡ್ರೆ ತುಂಬ ಉಪಯೋಗ ಅಂತೂ ಇದ್ದೇ ಇದೆ ಹಾಗಾದರೆ ಇವಾಗ ಶುರು ಮಾಡೋಣ ಸೊ ಇವಾಗ ನಾನೊಂದು ಎಕ್ಸಾಂಪಲ್ ಏನು ತೊಗೊತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿ ಬಿಕಾಸ್ ನಾನು ಅಷ್ಟೊಂದು ಮಕ್ಕಳದು ಬರೆದು ತೋರಿಸ್ಬೇಕು ಅಂತಂದರೆ ವೀಡಿಯೋ ತುಂಬ ಲೆಂತ್ ಆಗೋಗುತ್ತಲ್ವ ಹಾಗಾಗಿ ಒಂದು ಕ್ಲಾಸಲ್ಲಿ ಐದು ಸ್ಟೂಡೆಂಟ್ಸ್ ಅಂತ ಅಂದ್ಕೊಂಡು ಅವ್ರಿಗೆ ಆರು ಸಬ್ಜೆಕ್ಟಿಗೆ ಮಾರ್ಕ್ಸ್ ಹಾಕಿ ಅದರದ್ದು ಟೋಟಲ್ ಹಾಕ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಇವತ್ತು ಸೊ ನಿಮ್ಗಾಗಲೇ ನಾವು ಟೆಕ್ಸ್ಟ್ ಇನ್ಸರ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀವಿ ಇವಾಗ ಟೇಬಲ್ ಇನ್ಸರ್ಟ್ ಮಾಡೋದು ಆ ಟೇಬಲ್ ಇನ್ಸರ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ರೋಸ್ ಮತ್ತು ಕಾಲಮ್ಸ್ ಸೊ ಈ ರೋಸ್ ಅಂದರೆ ಏನು ಕಾಲಮ್ಸ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವೆಲ್ಲ ನೋಡಿದರೆ ಅದರಲ್ಲಿ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನಾನು ಹೇಳಿಕೊಟ್ಟಿದ್ದೆ ರೋಸ್ ಮತ್ತು ಕಾಲಮ್ಸ್ನ ಹೆಂಗೆ ಹಾಕೋದು ಅಂತ ಸೊ ಮತ್ತೆ ಹೇಳೋಣ ಅದನ್ನು ಸತಿ ಸೊ ರೋಸ್ ಅಂದರೆ ಈ ಥರ ಅಡ್ಡಡ್ಡ ಇರುತ್ತಲ್ಲ ಮಲ್ಕೊಂಡಿರೋದು ಅಂತಲೂ ಹೇಳ್ಬೋದು ನೀವು ಅದಕ್ಕೆ ನಾವು ರೋಸ್ ಅಂತ ಹೇಳ್ತೀವಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ರೋಸ್ ಅಂತ ಹೇಳ್ತೀವಿ ಸೊ ಇದನ್ನು ಒಂದು ರೋ ಅಂತ ಹೇಳ್ತೀವಿ ಸೊ ಕಾಲಮ್ ಅಂತಂದ್ರೆ ಏನು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಸೊ ನಾನು ಇದನ್ನು ಉದ್ದ ಇರುತ್ತಲ್ಲ ಇದು ಸೆಲೆಕ್ಟ್ ಮಾಡಿ ತೋರಿಸಿದ್ದೀನಿ ನೋಡಿ ಇದನ್ನು ಕಾಲಮ್ ಅಂತ ಹೇಳ್ತೀವಿ ಸೊ ಇದು ಕಾಲಮ್ ಈ ಕಡೆ ಇರೋದು ರೋ ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಿಮಗೆ ಹೇಳಿದಾಗ ಫನ್ನಿಯಾಗಿ ಹೇಳ್ಕೊಟ್ಟಿದ್ದೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ರೋಸ್ ಮತ್ತು ಕಾಲಮ್ಸು ಸೊ ಹಾಗಾಗಿ ಸಡನ್ನಾಗಿ ಐದು ರೋ ಏಳು ಕಾಲಮ್ ಹಾಕಿ ಎಂದಿದ ತಕ್ಷಣ ಕನ್ಫ್ಯೂಷನ್ ಎಷ್ಟಪ್ಪ ಹೆಂಗೆ ಹಾಕೋದು ಅಂತ ಸೊ ಈಸಿಯಾಗಿ ಇನ್ನೂ ಫನ್ನಿಯಾಗಿ ಥರ ಹೆಂಗೆ ಹೇಳ್ಬೋದು ಅಂದರೆ ಈ ವಿಭೂತಿ ಇಟ್ಕೋತಾರಲ್ವಾ ಅಡ್ಡ ಅಡ್ಡ ಹಿಂಗೆ ಹಿಂಗೆ ಸೊ ಅದನ್ನು ನೀವು ರೋಸ್ ಅಂತ ಅಂದ್ಕೊಂಡ್ಬಿಡಿ ನ್ಯಾಪ್ಕಾಯಿ ಇಟ್ಕೊಳ್ಳಿ ಕಾಲಮ್ಸ್ ಅಂತ ಅಂದರೆ ಉದ್ದ ಈ ತಿರುಪ್ತಿ ನಾಮ ಹಾಕೋತಾರಲ್ಲ ಸೊ ಉದ್ದುದ್ದಕ್ಕೆ ನೀವು ಹಾಕಿದ್ರೆ ಅದು ಕಾಲಮ್ಸ್ ಅಂತ ಇವಾಗ ಸೊ ಇನ್ನೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನೋ ಡೌಟ್ಸ್ ಅಂತ ಟೇಬಲ್ ಹಾಕ್ತಾ ಇದ್ದೀನಿ ನಾನು ನಾನು ಆವಾಗಲೇ ಹೇಳ್ದಂಗೆ ಎಕ್ಸಾಂಪಲ್ ಏನು ಹೇಳಿ ಐದು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರದ್ದು ಹೆಸರು ಮತ್ತು ಅವ್ರದ್ದು ಸಬ್ಜೆಕ್ಟ್ಸಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಆ ಸಬ್ಜೆಕ್ಟಲ್ಲಿ ಅಂತ ಸೊ ನನಗೆ ಮೊದಲನೇದಾಗಿ ಒಂದು ನಾನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನನ್ನ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಗೊತ್ತಿರುತ್ತಲ್ವ ನಿಮಗೆ ಲೆಫ್ಟ್ ಕ್ಲಿಕ್ ಮತ್ತು ರೈಟ್ ಕ್ಲಿಕ್ ಕನ್ಫ್ಯೂಷನ್ ಏನಿಲ್ಲ ಅಲ್ಲ ಸೊ ಅದರಲ್ಲಿ ನಾನು ನಿಮಗೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಸೊ ಇವಾಗ ನಾನು ಒಂದು ಸೆಲೆ ಈಗ ನಾನು ಇಲ್ಲಿ ಏನಾದರೂ ಸೆಲೆಕ್ಟ್ ಮಾಡಿ ಒಂದು ಕ್ಲಿಕ್ ಮಾಡಿದ್ರೆ ಒಂದು ಕಡೆ ಅದು ಅದನ್ನು ನಾವು ಸೆಲ್ ಅಂತ ಹೇಳ್ತೀವಿ ಸೊ ಈಗ ಇವಾಗ ಒಂದು ಕಡೆ ಒಂದು ಸೆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಒಂದು ನಂಬರ್ ಹಾಕೊತೀನಿ ಅದ್ರ ಪಕ್ಕ ಸ್ಟೂಡೆಂಟ್ ನೇಮ್ ಅದ್ರ ಪಕ್ಕ ಒಂದು ಆರು ಸಬ್ಜೆಕ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅದರ ಜೊತೆಗೆ ಒಂದು ಟೋಟಲ್ ಸೊ ಇದು ಸೆಲೆಕ್ಟ್ ಮಾಡಿಕೊಂಡೆ ನನ್ನ ಕಾಲಮ್ ಸೆಲೆಕ್ಟ್ ಮಾಡಿಕೊಂಡೆ ಇವಾಗ ರೋಸ್ ಸೊ ನನಗೆ ಆರು ಐದು ಸ್ಟೂಡೆಂಟ್ಸ್ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಐದು ಸ್ಟೂಡೆಂಟ್ಸ್ಗೆ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇವಾಗ ನಾನು ಅದನ್ನು ಇಲ್ಲಿ ಬಾರ್ಡರ್ಸಲ್ಲಿ ಎಲ್ಲಿ ಹಾಕ್ಬೋದು ಅಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಬಾರ್ಡರ್ಸ್ ಅಂತ ಸೊ ಇಲ್ಲಿ ಬಂದು ಈ ಲಾಸ್ಟ್ ಆಪ್ಷನ್ ತೊಗೊಳ್ಳಿ ಇದೆಲ್ಲ ಸಿಂಗಲ್ ಸಿಂಗಲ್ ಬಾರ್ಡರ್ಸು ನನಗೆ ಫುಲ್ ಓವರ್ ಆಲ್ ಬಾರ್ಡರ್ ಹಾಕಬೇಕಾಗಿರೋದ್ರಿಂದ ನಾನು ಈ ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಫುಲ್ಲು ನಮ್ಮ ಟೇಬಲ್ಲು ರೆಡಿಯಾಗಿದೆ ಸೊ ಇದು ಸಿಂಪಲ್ ವಿಧಾನ ಒಂದು ಟೇಬಲ್ನ ಹಾಕಲಿಕ್ಕೆ ಸೊ ಅಕಸ್ಮಾತ್ ಏನಾದರೂ ನಿಮ್ಗೆ ಒಂದು ಒಂದೆರಡು ಮೂರು ಕಾಲಮ್ ಎಕ್ಸ್ಟ್ರಾ ಆಯಿತು ಅಂತಂದರೆ ಅದನ್ನು ನೀವು ಡಿಲೀಟ್ ಕೂಡ ಮಾಡ್ಕೋಬೋದು ವರಿನೇ ಮಾಡೋಂಗಿಲ್ಲ ಅಥವಾ ಇನ್ನೊಂದೆರಡು ಮಿಸ್ ಮಾಡಿಬಿಟ್ಟಿದ್ದೀನಿ ಹಾಕಬೇಕು ಅಂತಂದರೆ ಇನ್ನೊಂದೆರಡು ರೋ ಅಥವಾ ಕಾಲಮ್ನ ಇನ್ಸರ್ಟ್ ಕೂಡ ಮಾಡ್ಬೋದು ಬೇಡದಿದ್ರೆ ಎಕ್ಸ್ಟ್ರಾ ಹಾಕಿದ್ದೀವಿ ಅಂದರೆ ಡಿಲೀಟ್ ಕೂಡ ಮಾಡ್ಬೋದು ಸೊ ಇದು ಇನ್ಸರ್ಟ್ ಮತ್ತು ಡಿಲೀಟ್ ಅನ್ ಅದನ್ನು ನಾವು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರೋದಲ್ಲ ಹೇಳ್ಕೊಡ್ತೀನಿ ಸೊ ಇವಾಗ ನಾನು ಹಾಕಿದ್ದೀನಿ ನನ್ನ ಒಂದು ರೋಸ್ ಮತ್ತು ಕಾಲಮ್ಸ್ನ ಸೊ ಇದು ಹಾಕಿದ್ಮೇಲೆ ಟೇಬಲ್ ರೆಡಿಯಾಗಿದೆ ಸೊ ಈಗ ನಾವು ಇದರಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡೋಣ ಸೊ ನಾನು ಅವಾಗಲೇ ಹೇಳ್ದಂಗೆ ನಮಗೆ ಫಸ್ಟ್ ನಂಬರ್ ಬೇಕು ಸೊ ನಾನು ನಂಬರ್ ಹಾಕ್ಕೊತೀನಿ ಅದಾದಮೇಲೆ ಸ್ಟೂಡೆಂಟ್ಸ್ ನೇಮ್ ಅಲ್ವಾ ಸೊ ಸ್ಟೂಡೆಂಟ್ ನೇಮ್ ಅಥವಾ ಬರೀ ನೀವು ನೇಮ್ ಅಂತ ಹಾಕ್ಕೊಂಡ್ರೂ ಸಾಕಾಗುತ್ತೆ ಸೊ ನೇಮ್ ಹಾಕ್ಕೊಂಡೆ ಅದಾದಮೇಲೆ ಸಬ್ಜೆಕ್ಟ್ಸ್ ಬೇಕಾಗುತ್ತೆ ಸೊ ಒಂದು ಆರು ಸಬ್ಜೆಕ್ಟ್ ಇದೆ ಅಲ್ವಾ ಸೊ ಯಾವ್ದು ಹಾಕೋಬೋದು ನಾವು ಫಸ್ಟ್ ಸಬ್ಜೆಕ್ಟ್ ಇಂಗ್ಲೀಷ್ ಸೊ ಇಂಗ್ಲೀಷ್ ಹಾಕ್ಕೊಂಡ್ವಿ ಆಮೇಲೆ ಕನ್ನಡ ಸೊ ನಾನು ಶಾರ್ಟ್ ಫಾರ್ಮಲ್ಲಿ ಹಾಕ್ಕೊತಿದ್ದೀವಿ ನೀವು ಫುಲ್ ಫಾರ್ಮಲ್ ಬೇಕಾಗಿದ್ದರೆ ಫುಲ್ ಫಾರ್ಮಲ್ ಕೂಡ ಹಾಕೋಬೋದು ಆಮೇಲೆ ಮ್ಯಾಕ್ಸ್ ಇದೆ ಸಬ್ಜೆಕ್ಟ್ ಆಮೇಲೆ ಸೈನ್ಸ್ ಇದೆ ಸೊ ಸೈನ್ಸ್ ಹಾಕ್ಕೊತೀನಿ ಆಮೇಲೆ ಸೋಷಲ್ ಇದೆ ಸೋಷಲ್ ಅಂತ ಟೈಪ್ ಮಾಡ್ಕೊತೀನಿ ಸೊ ಅದಾದಮೇಲೆ ಹಿಂದಿ ಅಂತ ಒಂದು ಸಬ್ಜೆಕ್ಟ್ ಹಾಕೊತಿದ್ದೀನಿ ಅದಾದಮೇಲೆ ನಾನು ಟೋಟಲ್ ಹಾಕೊತೀನಿ ಸೊ ಟೋಟಲ್ ಅಂತ ಬರ್ಕೊಂಡೆ ಸೊ ಇಲ್ಲಿ ನೆಕ್ಸ್ಟು ಸ್ಟೂಡೆಂಟ್ಸ್ದು ಹೆಸ್ರಿಗೆ ಬೇಕಾಗುತ್ತೆ ಇಲ್ಲಿ ಒಂದು ಐದು ಅಲ್ವಾ ಸೊ ಒನ್ ಸೊ ಕೆಳಗಡೆ ಬಂದೆ ಟೂ ಅಂತ ಬರದೆ ಸೊ ನೀವು ಇದು ಕೆಳಗಡೆ ಬರೋದು ಮತ್ತು ಪಕ್ಕಕ್ಕೆ ಹೋಗೋದು ಮೌಸಲ್ ಆದರೂ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಕೀಬೋರ್ಡಲ್ಲಿ ಕೂಡ ಕೆಳಗಡೆ ಆ್ಯರೋಸ್ ಇರುತ್ತಲ್ವ ಡೌನ್ ಆ್ಯರೋ ಅಪ್ ಆ್ಯಾರೋ ಇಲ್ಲೂ ಕೂಡ ನೀವು ಬರ್ಕೋಬೋದು ಸೊ ಇಲ್ಲಿ ಕೀಬೋರ್ಡಲ್ಲಿ ಕೂಡ ಮಾಡ್ಕೋಬೋದು ಮೌಸಲ್ ಕೂಡ ಮಾಡ್ಕೋಬೋದು ಕೆಳಗಡೆ ಮೇಲ್ಗಡೆ ಬರೋದಕ್ಕೆ ಈ ಕಡೆ ಪಕ್ಕ ಬರೋದಕ್ಕೆ ಈ ಕಡೆ ರೈಟ್ ಆ್ಯರೋದಲ್ಲಿ ಬರ್ಬೋದು ಸೊ ನೆಕ್ಸ್ಟು ಅದಾದಮೇಲೆ ನಾನು ನೇಮ್ಸ್ ಹಾಕೊತೀನಿ ಸೊ ನಿಮ್ಮ ಸ್ಟೂಡೆಂಟ್ಸ್ ನೇಮ್ ನೀವು ಯಾವುದು ಬೇಕೋ ನೀವು ಅದನ್ನು ಹಾಕೋಬೋದು ಸೊ ಇಲ್ಲಿ ಎ ಬಿ ಸಿ ಡಿ ಅಂತಲೇ ಹಾಕೊತಾ ಇದ್ದೀನಿ ಎಕ್ಸಾಂಪಲ್ ಅಲ್ವಾ ಸೊ ಅದಕ್ಕೆ ಸಿಂಪಲ್ಲಾಗಿ ಆಲ್ಫಬೆಟ್ಸೇ ಕೊಟ್ಬಿಟ್ಟೆ ಸೊ ಅದಾದಮೇಲೆ ಮಾರ್ಕ್ಸ್ ಹಾಕ್ಕೊತಾ ಬರಬೇಕು ಸೊ ಇಲ್ಲಿ ನಾನು ಮಾರ್ಕ್ಸ್ ಹಾಕೊಳ್ಳೋದಕ್ಕೆ ನಂಬರ್ಸ್ ನೀವು ಯಾವುದಾದ್ರೂ ರ್ಯಾಂಡಮ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊ ಸೊ ನೀವೇನು ಮಾಡ್ತೀರಾ ಅಂತಂದರೆ ಟೀಚರ್ಸು ನೀವು ನಿಮ್ಮ ಪರ್ಟಿಕ್ಯುಲರ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಸೊ ಇದು ನಾವು ಹಂಡ್ರೆಡಿಗೆ ತಗೊತಾ ಇದ್ದೀವಿ ಸೊ ಹಂಡ್ರೆಡ್ ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಹಾಕೋಬೋದು ಸೊ ಅದೇ ಥರ ನೀವು ಇಷ್ಟಕ್ಕೂ ಫಿಲ್ ಮಾಡ್ಕೊತಾ ಬರ್ಬೋದು ಸೊ ನಾನು ಅದನ್ನೇ ಎಲ್ಲ ಕಡೆಗೂ ಫಿಲ್ ಮಾಡ್ತಾ ಸೊ ಫಿಲ್ ಆದಮೇಲೆ ಈ ಥರ ಕಾಣಿಸುತ್ತೆ ಸೊ ಇದೆಲ್ಲ ನೀವು ಬರ್ಕೋತೀರಾ ಎಂಟ್ರೀಸ್ ಮಾಡ್ಕೋತೀರ ಎಲ್ಲ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ಅಂತ ಸೊ ಅದು ಆದಮೇಲೆ ಸೊ ಆರು ಸಬ್ಜೆಕ್ಟು ಟೋಟಲ್ ಹಾಕಬೇಕು ಸೊ ಈ ಟೋಟಲ್ನ ಇವತ್ತು ಬೇಡ ಯಾಕಂತಂದರೆ ಮತ್ತು ನಿಮಗೆ ಲೈಕ್ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಇವತ್ತು ನಾವು ಕಾನ್ಸೆಪ್ಟ್ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ಇದು ಹಿಂಗೆ ಇರಲಿ ಟೇಬಲ್ಲು ಯಾಕಂದರೆ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲದಕ್ಕೂ ನಾವು ಇದೇ ಟೇಬಲ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಟೇಬಲ್ನ ಕರೆಕ್ಟಾಗಿ ಹೆಂಗೆ ಹಾಕೊಳ್ಳೋದು ಅಂತ ತಿಳ್ಕೊಳ್ಳಿ ಸೊ ಇದು ನಿಮಗೆ ಇದು ಬರೆದಾದಮೇಲೆ ಟೆಕ್ಸ್ಟುದು ಕಲರ್ ಹಾಕೋದು ಇದೆಲ್ಲ ಗೊತ್ತಿದೆ ಅಲ್ವಾ ಸೊ ನಾನು ಬ್ಯಾಗ್ರೌಂಡ್ ಕಲರ್ ಹಾಕಬೇಕು ಸೊ ಇಲ್ಲಿ ನಾನು ಬ್ಯಾಗ್ರೌಂಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ ಆದಷ್ಟು ಲೈಟ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಡಾರ್ಕ್ ಮಾಡಿಕೊಂಡ್ರೆ ತುಂಬ ಕಣ್ಣಿಗೆ ಒಂಥರ ಫ್ಲ್ಯಾಶಿಯಾಗಿ ಕಣ್ಣಿಗೆ ತುಂಬ ಇದಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಏನೂ ಗೊತ್ತಾಗೋದೇ ಇಲ್ಲ ಏನು ಹಾಕಿರ್ತೀವಿ ಅಂತ ಸೊ ಹಾಗಾಗಿ ಲೈಟ್ ಬ್ಯಾಗ್ರೌಂಡ್ ಇಟ್ಕೊಳ್ಳಿ ಸೊ ನಾನಿವಾಗ ಇಲ್ಲೆಲ್ಲ ಬರೆದಿದ್ದೀನಿ ನನ್ನ ಒಂದು ಹೆಡ್ಡಿಂಗ್ನ ಸಬ್ಜೆಕ್ಟ್ಸು ಮತ್ತು ಟೋಟಲ್ ನಾನು ಇದನ್ನು ಸೆಂಟರಲ್ಲಾಗಿ ಕೂರಿಸ್ಬೇಕು ಸೆಂಟರ್ ಅಲೈನ್ ಮಾಡಬೇಕು ಮಧ್ಯದಲ್ಲಿ ಕೂರಿಸ್ಬೇಕು ಆ ಸೆಲ್ನಲ್ಲಿ ಮಧ್ಯದಲ್ಲಿ ಕೂರಿಸ್ಬೇಕು ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಸೆಂಟರ್ ಅಂತ ಇಲ್ಲಿ ಸೆಕೆಂಡ್ ರೋ ಅಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಸೆಂಟರಲ್ಲಿ ಬಂದು ಕೂತ್ಕೊಂಡಿದೆ ನಮ್ಮ ಏನೇನು ಟೆಕ್ಸ್ಟ್ ಬರೆದಿರ್ತೀವಲ್ಲ ಅದೆಲ್ಲ ಸೊ ಅದೇ ಥರ ನನಗೆ ಇಲ್ಲಿ ಕೂಡ ನಂಬರ್ಸ್ ಕೂಡ ಸೆಂಟ್ರಲ್ಲಿ ಬೇಕು ಸೊ ಅದನ್ನು ನಾನು ಸೆಂಟರ್ ಅಂತ ಕೊಡ್ತೀನಿ ಈವನ್ ಆಲ್ಫಾಬೆಟ್ಸ್ ನಾವೇನು ನೇಮ್ಸ್ ಕೊಟ್ಟಿದ್ದೀವಲ್ಲ ಅದು ಸೆಂಟ್ರಲ್ಲಿ ಬೇಕು ಅದಾದಮೇಲೆ ನಮ್ಮ ಟೋಟಲ್ ಎಲ್ಲ ನಂಬರ್ಸ್ ಹಾಕಿದ್ದೀವಲ್ವ ಅದು ಕೂಡ ಸೆಂಟ್ರಲ್ ಬೇಕು ನಾನು ಸೆಂಟರ್ ಕೊಟ್ಟೀನಿ ಸೊ ಲೆಫ್ಟ್ ಅಂತಂದರೆ ಇದು ಲೆಫ್ಟ್ ಬರುತ್ತೆ ಇದು ಸೆಂಟರ್ ಅಂತಂದರೆ ಸೆಂಟ್ರಲ್ ಬರುತ್ತೆ ರೈಟ್ ಅಂತಂದರೆ ರೈಟಲ್ಲಿ ಹೋಗಿ ಹೋಗಿ ಅದು ಕೂತ್ಕೊಳ್ಳುತ್ತೆ ಅದು ಟೆಕ್ಸ್ಟ್ ಆಗಿರ್ಬೋದು ಅಥವಾ ನಂಬರ್ಸ್ ಆಗಿರ್ಬೋದು ನೀವು ಯಾವ ಥರ ಹೆಂಗೆ ಅದನ್ನು ನೀವು ಅಲೈನ್ಮೆಂಟ್ ಮಾಡಿಕೊಂಡು ನಿಮಗೆ ಮಧ್ಯದಲ್ಲಿ ಬೇಕೋ ಸೆಂಟ್ರಲ್ಲಿ ಬೇಕೋ ಲೆಫ್ಟಲ್ಲಿ ಬೇಕೋ ಅಂತ ನೀವು ಅಲೈನ್ಮೆಂಟ್ ಮಾಡ್ಕೊಬೋದು ಸೊ ಇದನ್ನೇ ನಾವು ಅಲೈನ್ಮೆಂಟ್ ಅಂತ ಕರಿತೀವಿ ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ನೀವು ಬರೆದಿರೋ ಒಂದು ಟೆಕ್ಸ್ಟ್ ಅಥವಾ ಆಗಿರ್ಬೋದು ಅಥವಾ ಒಂದು ನಂಬರ್ ಆದರೂ ಆಗಿರ್ಬೋದು ಎಲ್ಲಿ ಹೋಗಿ ಕುತ್ಕೋಬೇಕು ಅನ್ನೋದಕ್ಕೆ ನಾವು ಅಲೈನ್ಮೆಂಟ್ ಅಂತ ಕರಿತೀವಿ ಸೊ ನಿಮ್ಗೆ ಅರ್ಥ ಆಗಿದೆ ಇವಾಗ ಸೆಂಟರ್ ಹೆಂಗೆ ಮಾಡ್ಕೊಳ್ಳೋದು ಲೆಫ್ಟ್ ಹೆಂಗೆ ಮಾಡ್ಕೊಳೋದು ರೈಟ್ ಹೆಂಗೆ ಮಾಡ್ಕೊಳೋದು ಅಂತ ಸೊ ಮೇಲೆ ನೀವು ಇದಕ್ಕೂ ಕೂಡ ನಂಬರ್ಸ್ ಬೇಕಂದ್ರೆ ಕೊಟ್ಕೋಬೋದು ಇದಕ್ಕೂ ಕೂಡ ನೀವು ಬ್ಯಾಕ್ಗ್ರೌಂಡ್ ಕಲರ್ಸ್ ಹಾಕೋತೀರ ಹಾಕೋಬೋದು ಸೇಮ್ ಅದು ನಾವು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಮತ್ತು ಇದ್ರ ಫಾಂಡ್ ಸ್ಟೈಲೆಲ್ಲ ಚೇಂಜ್ ಮಾಡ್ತೀರಾ ಚೇಂಜ್ ಮಾಡ್ಕೋಬೋದು ಸೊ ನೆಕ್ಸ್ಟು ನಾನು ಇದಕ್ಕೊಂದು ಹೆಡ್ಡಿಂಗ್ ಕೊಡಬೇಕಲ್ವಾ ಸೊ ಇದು ಏನು ಕ್ಲಾಸ್ ಟೆಂತ್ ಅಂತ ಕೊಡೋಣ ಟೆಂತ್ ಸ್ಟ್ಯಾಂಡರ್ಡ್ದು ಒಂದು ಎ ಸೆಕ್ಷನ್ ಅಂತ ಕೊಡೋಣ ಕ್ಲಾಸ್ ಟೆಂತ್ ಎ ಸೆಕ್ಷನ್ದು ಟೆಸ್ಟ್ ಮಾರ್ಕ್ಸ್ ಅಂತ ಕೊಡೋಣ ಟೆಸ್ಟ್ ಮಾರ್ಕ್ಸ್ ಅಂತ ಇದು ಇದೊಂದು ಹೆಡ್ಡಿಂಗ್ ಯಾಕಂದರೆ ತುಂಬ ಬೇರೆ ಬೇರೆ ಟೇಬಲ್ಸು ಹಾಕೋದಿರುತ್ತೆ ಸೊ ಅವಾಗ ಕನ್ಫ್ಯೂಷನ್ ಆಗೋದು ಬೇಡ ಜೊತೆ ಹೆಡ್ಡಿಂಗ್ ಹಾಕಿ ಹಾಕಿ ಅದರ ಟೇಬಲ್ ಹಾಕೋದ್ರಿಂದ ನೀಟಾಗಿ ನಮಗೆ ಬೇಗ ಗೊತ್ತಾಗುತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ಸೊ ಇವಾಗ ಇದನ್ನು ನಾವು ಕ್ಲಾಸ್ ಟೆನ್ ಸೆಕ್ಷನ್ ಏದು ಟೆಕ್ಸ್ಟ್ ಮಾರ್ಕ್ಸ್ ಅಂತ ಹಾಕಿದ್ದೀವಿ ಹೆಡ್ಡಿಂಗ್ನ ಸೊ ಇದೇನಾಗಿದೆ ಎಲ್ಲನೂ ಒಂದೊಂದು ಒಂದೊಂದು ಕಾಣಿಸ್ತಾ ಇದೆ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದೊಂದು ಸೆಲ್ ಇದೊಂದು ಸೆಲ್ ಇದೊಂದು ಸೆಲ್ ಆಗಿದೆ ನನಗೆ ಇದು ಹೆಡ್ಡಿಂಗು ಮೂರೂ ಒಂದೇ ಸೆಲ್ಲಲ್ಲಿ ಬೇಕು ಅಂದರೆ ನೀವು ಮೂರು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಾ ಮರ್ಜ್ ಅಂಡ್ ಸೆಂಟರ್ ಅಂತ ಸೊ ಅಂತಂದರೆ ಆ ಸೆಲ್ ಏನಿರುತ್ತೆ ಮೂರು ಸೆಲ್ ಇರೋದು ಒಂದೇ ಸೆಲ್ ಆಗುತ್ತೆ ಇವಾಗ ನೋಡಿ ನಾನು ಮರ್ಜಂಟ್ ಸೆಂಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕಾಣಿಸ್ತಾ ಇದೆಯಾ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಒಂದೇ ಆಗೋಗುತ್ತೆ ಸೊ ನಾನು ಅದನ್ನು ಮಾಡಿಲ್ಲ ಅಂದ್ಕೊಂಡ್ರೆ ಸೊ ನಿಮಗೆ ಮಾಡಿಲ್ಲ ಅಂತಂದರೆ ನಿಮಗೆ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಹೇಳ್ಕೊಟ್ಟಿದ್ದೀವಲ್ವ ಅಂಡು ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಥವಾ ಕಂಟ್ರೋಲ್ ಜೆಡ್ ಆದರೂ ಮಾಡ್ಬೋದು ಸೊ ಇವಾಗ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ನಾನು ಕಲರ್ ಮಾಡಬೇಕು ಅಂತಂದರೆ ಸೊ ಅದು ನಾನು ಬರೀ ಇವಾಗ ಬ್ಯಾಕ್ ಕಲರ್ ಬೇರೆ ಏನೋ ಕೊಡ್ತೀನಿ ಸೊ ನೋಡಿ ಇವಾಗ ಇಷ್ಟು ಈ ಸೆಲಿಗೆ ಮಾತ್ರ ಕಲರ್ ಆಗ್ತಾಯಿದೆ ಇವೆರಡಕ್ಕೂ ಆಗ್ತಾನೆ ಇಲ್ಲ ನೀವು ಪ್ರತಿ ಒಸತಿನೂ ಒಂದೊಂದೇ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕೊಡೋದಕ್ಕಾಗಲ್ಲ ಸೊ ಹಾಗಾಗಿ ನೀವು ಮರ್ಜ್ ಮಾಡಿಕೊಂಡ್ರೆ ನೀವು ಅದು ಒಂದೇ ಸೆಲ್ ಅಂತ ಕನ್ಸಿಡರ್ ಮಾಡುತ್ತೆ ಸೊ ಒಂದೇ ಸೆಲ್ಗೆ ನೀವು ಕಲರ್ ಆದರೂ ಹಾಕೋಬೋದು ಅಥವಾ ಟೆಕ್ಸ್ಟ್ಗೆ ಕಲರ್ ಇಲ್ಲ ಬ್ಯಾಕ್ಗ್ರೌಂಡ್ ಕಲರ್ ಆದರೂ ಹಾಕೋಬೋದು ಅಥವಾ ಏನೇ ಸ್ಟೈಲಿಂಗಲ್ಲಿ ಚೆನ್ನ ಚೇಂಜ್ ಮಾಡೋದಿದ್ರೆ ಪ್ರತಿ ಒಂದು ಸತಿನೂ ಒಂದೊಂದು ಸೆಲ್ಗೂ ಕೊಡೋದಕ್ಕಿಂತ ಮರ್ಜ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಕೆಲಸ ಸೊ ಹಾಗಾಗಿ ಇವಾಗ ನಾನು ಅಂಡೂ ಮಾಡ್ತೀನಿ ಕಂಟ್ರೋಲ್ ಸೆಡ್ಡು ಇದನ್ನು ನಾನು ಮೂರನ್ನು ಸೆಲೆಕ್ಟ್ ಮಾಡಿಕೊಂಡೆ ನೀವು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಂಡೆ ಮರ್ಜ್ ಮಾಡಿಕೊಂಡೆ ಸೊ ಇದಕ್ಕೆ ಒಂದೇ ಸೆಲ್ ಅಂತ ಕನ್ಸಿಡರ್ ಆಯಿತು ನಾನು ಇದಕ್ಕೆ ನನಗೆ ಯಾವುದು ಕಲರ್ ಬೇಕು ಆ ಕಲರ್ನ ಕೊಟ್ಕೊಂಡು ಸೊ ಈಗ ಇದಕ್ಕೆ ನಾನು ಒಂದು ಬಾರ್ಡರ್ ಹಾಕ್ತಾಯಿದ್ದೀನಿ ಸೊ ಬಾರ್ಡರ್ ಹೆಂಗೆ ಹಾಕೋದು ಅಂತ ನಿಮ್ಗೆ ಅವಾಗಲೇ ಹೇಳಿದೆ ಸೊ ನಾನು ಇವಾಗ ಬಾರ್ಡರ್ ಹಾಕಿದ್ದೀನಿ ಅದಕ್ಕೆ ಅದಾದಮೇಲೆ ನಿಮಗೆ ಗೊತ್ತೇ ಇದೆ ಅಲ್ವಾ ಫಾಂಟ್ ಸೈಜ್ನೆಲ್ಲ ಜಾಸ್ತಿ ಮಾಡೋದು ಹೇಗೆ ಅಂತ ಸೊ ಬೊ ಸೊ ಈಗ ನಾನು ಫಾಂಟ್ ಸೈಜ್ ಜಾಸ್ತಿ ಮಾಡಿದ ತಕ್ಷಣ ನಿಮ್ಗೆ ಏನು ಗೊತ್ತಾಯಿತು ನಾನು ಏನು ಬರೆದಿದ್ದೀನಿ ಅದು ಕ್ಲಿಯರಾಗಿ ಇಲ್ಲ ಆ ಕಡೆ ಈ ಕಡೆ ಹೋಗಿಬಿಟ್ಟಿದೆ ಅದು ಹೌದಾ ಸೊ ಅವಾಗ ನಾನು ಏನು ಮಾಡ್ತೀನಿ ನಿಮಗೆ ಇಲ್ಲಿ ನಾನು ನಿಮಗೆ ಈ ರೋ ಅಲ್ಲಿ ಬಂದಿದ ತಕ್ಷಣ ಆ ಕಡೆ ಕಡೆ ಅಂತ ಒಂದು ಆ್ಯರೋ ಮಾರ್ಕ್ತು ಐಕಾನ್ ಬಂದಿದೆ ಸೊ ನಾನು ಅದನ್ನು ಡ್ರ್ಯಾಗ್ ಮಾಡಿದ್ರೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡೋದು ಸೊ ಏನಾಗುತ್ತೆ ಕಾಣಿಸ್ತಾ ಇದೆಯಾ ಸೊ ಅದು ನೀಟಾಗಿ ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡ್ತೀರಾ ಸೊ ಅದಾದಮೇಲೆ ನನಗೆ ಹೆಡ್ಡಿಂಗು ಕೂಡ ನಿಮಗೆ ಫಾಂಟ್ ಸೈಜ್ನ ನೀವು ಜಾಸ್ತಿ ಮಾಡ್ಕೋಬೋದು ಸೊ ಈ ಥರ ಮತ್ತು ಬೋಲ್ಡ್ ನೀವು ಹೆಂಗೆ ಅಂಡರ್ಲೈನ್ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೀವಲ್ಲ ಅದನ್ನ ಮಾಡ್ಬೋದು ಇವನ್ ನಂಬರ್ಸ್ಗೆ ಕೂಡ ನೀವು ಕಲರ್ಸ್ ಹಾಕೋಬೋದು ಬ್ಯಾಗ್ರೌಂಡ್ ಚೇಂಜ್ ಮಾಡ್ಕೋಬೋದು ಅದರದ್ದು ಬ್ಯಾಕ್ಗ್ರೌಂಡ್ಗೂ ಕೂಡ ನೀವು ಕಲರ್ ಹಾಕೋಬೋದು ಸೊ ನೀವು ನಿಮ್ಗೆ ಇಷ್ಟ ಥರ ಅದನ್ನು ಚೇಂಜ್ ಮಾಡಿಕೊಂಡು ಹೋಗ್ಬೋದು ಸೊ ಇವನ್ ನೀವು ಇಲ್ಲಿ ಅದರದ್ದು ಚೇ ಸ್ಟೈಲ್ ಏನಾದರೂ ಚೇಂಜ್ ಮಾಡಿದ್ರು ಮಾಡ್ಬೋದು ಸೊ ನೀವು ನಾರ್ಮಲಿ ನೀವು ನಂಬರ್ಸ್ಗೆ ಏನೂ ಚೇಂಜ್ ಮಾಡಿದ್ರೆ ಅದೇ ಥರ ಇಟ್ಕೊಂಡ್ರೆ ಸಾಕಾಗುತ್ತೆ ಬೋಲ್ಡ್ ಬೇಕಾದರೆ ಮಾಡ್ಕೋಬೋದು ಯಾಕಂದರೆ ಅದು ಒಂದು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಸೊ ನೀವು ಬೋಲ್ಡ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು ಸೊ ಇದಾದ ಇದು ನಮ್ಮ ಒಂದು ಮಾರ್ಕ್ಸ್ನ ಹಾಕಿ ಟೇಬಲ್ನ ಹಾಕಿ ಅದ್ರದ್ದು ಎಂಟ್ರೀಸ್ ಕೊಟ್ಟು ಅದು ಟೆಕ್ಸ್ಟ್ ಆಗಿದೆ ಟೆಕ್ಸ್ಟು ಹೇಳ್ಕೊಟ್ಟಿದ್ದೀನಿ ಅದೇ ಥರ ನಂಬರ್ಸ್ ಹಾಕೋದು ಹೇಳ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಮರ್ಜ್ ಮಾಡೋದು ಹೆಂಗೆ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮರ್ಜಿನ ಸೆಂಟರ್ ಕೊಟ್ಟು ಮರ್ಜ್ ಮಾಡೋದು ಹೆಂಗೆ ಅನ್ನೋದು ಕೂಡ ನಿಮಗೆ ಇದ್ದೀನಿ ಸೊ ಅದಾದಮೇಲೆ ನೀವು ಒಂದು ಬಾರ್ಡರ್ ಹಾಕೋದು ಹೆಂಗೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ ಸೊ ಈಗ ಬಾರ್ಡರ್ಸ್ನ ಸ್ಟೈಲ್ ಹೆಂಗೆ ಚೇಂಜ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಹೆಂಗಂದರೆ ಇದೆಲ್ಲ ಒಳಗಡೆದೆಲ್ಲ ನನಗೆ ತಿನ್ ಬಾರ್ಡರ್ಸ್ ಇದೆ ತಿನ್ ಅಂದರೆ ಸಣ್ಣ ದಪ್ಪ ಬಾರ್ಡರ್ ಬೇಕು ಔಟ್ಲೈನ್ ಅಂದರೆ ಹೆಂಗೆ ಮಾಡ್ಕೋಬೋದು ಅಂದರೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ಬಾರ್ಡರ್ ಸ್ಟೈಲಿಂಗಲ್ಲಿ ನೀವು ಈ ಬಾರ್ಡರ್ನ ಬರೀ ಔಟ್ಲೈನ್ದು ಬಾರ್ಡರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನೀವು ಇದನ್ನ ಸೆಲೆಕ್ಟ್ ಮಾಡಿ ಟೇಬಲ್ನ ಸೊ ನಿಮಗೆ ಯಾವ್ದು ಸ್ಟೈಲ್ ಬೇಕಾಗುತ್ತೆ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಫುಲ್ ತಿಕ್ಕಾಯಿತು ಸೊ ಇಲ್ಲ ನನಗೆ ತಿನ್ನಾಗಿರಬೇಕು ಅಂತಂದರೆ ಈ ಇಲ್ಲಿ ಬಂದು ತಿನ್ ಅಂತ ಕೊಡ್ಬೋದು ಸೊ ಇಲ್ಲ ನನಗೆ ಇದು ಬರೀ ಹೆಡ್ಡಿಂಗಿಗೆ ಮಾತ್ರ ನನಗೆ ಬಾರ್ಡರ್ಸ್ ಸ್ಟೈಲಿಂಗ್ ಬೇರೆ ಹಾಕೋಬೇಕು ಈ ಥರ ಡಬಲ್ ಬಾರ್ಡರ್ಸ್ ಎಲ್ಲ ಇದೆ ಸೊ ಈ ಥರ ಮಾಡ್ಕೋಬೇಕು ಅಂದರೆ ಡಿಫ್ರೆಂಟಾಗೂ ಕಾಣಿಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ಸೊ ಈ ಥರನೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಡಬಲ್ ಬಾರ್ಡರ್ಸು ಇನ್ನು ತುಂಬ ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ಡಬಲ್ ಬಾರ್ಡರ್ಸ್ ಥಿಕ್ ಬಾರ್ಡರ್ಸ್ ಅಂತ ಡಾಟೆಡ್ ಬಾರ್ಡರ್ಸು ಸೊ ನಿಮ್ಗೆ ಯಾವ್ದು ಸೆಲೆಕ್ಟ್ ಸೂಟ್ ಆಗುತ್ತೆ ಅಥವಾ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು ಸೊ ನಾನು ಇವಾಗ ಇದಕ್ಕೆ ಬಾರ್ಡರ್ನ ಥಿಕ್ಕಾಗಿ ಇದ್ದೀನಿ ಬಿಕಾಸ್ ಅದು ಹೆಡ್ಡಿಂಗ್ ಅಲ್ಲ ಸೊ ಹಾಗಾಗಿ ಸೊ ಚೇಂಜ್ ಆಯ್ತದು ಸೊ ಅದಾದಮೇಲೆ ನನಗೆ ಅದನ್ನು ಕಲರ್ಸ್ ಕೂಡ ಹಾಕೋಬೋದು ನೀವು ಬಾರ್ಡರ್ಸ್ಗೆ ಸೊ ನೋಡಿ ಈ ಥರ ಬಾರ್ಡರ್ಸ್ಗೆ ನೀವು ಕಲರ್ಸ್ ಕೂಡ ಮಾಡ್ಬೋದು ಸೊ ಈ ಬಾರ್ಡರ್ ಕಲರ್ ಬೇಕು ಅಂದರೆ ಹಾಕೋಬೋದು ನಿಮ್ಗೆ ಇಷ್ಟ ಬಂದಿದ್ದು ಕಲರ್ ಕೂಡ ಬಾ ಬಾರ್ಡರ್ಸ್ಗೆ ಚೇಂಜ್ ಮಾಡ್ಕೋಬೋದು ಅದ್ರ ಥಿಕ್ನೆಸ್ ಕೂಡ ದಪ್ಪ ಬೇಕಾ ಡಾಟೆಡ್ ಆಗಬೇಕಾ ಡಬಲ್ ಬಾರ್ಡರ್ ಬೇಕಾ ಆ ಥರನೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಸೊ ಅರ್ಥ ಆಗಿದೆ ಅಲ್ಲ ಬಾರ್ಡರ್ಸ್ ಹಾಕೋದು ಅದರದ್ದು ಸ್ಟೈಲ್ ಹೆಂಗೆ ಚೇಂಜ್ ಮಾಡೋದು ಜೊತೆಗೆ ಅದಕ್ಕೆ ಕಲರ್ ಹೆಂಗೆ ಹಾಕೋದು ಅಂತಲೂ ನಿಮಗೆ ಈಗ ಗೊತ್ತಾಗಿದೆ ಸೊ ಇದು ಇವತ್ತೊಂದು ಕಾನ್ಸೆಪ್ಟ್ ಆಗಿತ್ತು ಸೊ ಬಾರ್ಡರ್ ಮತ್ತು ಅದರದ್ದು ಸ್ಟೈಲಿಂಗ್ ಹಾಗೆ ಅದರಲ್ಲಿ ಟೆಕ್ಸ್ಟ್ ಮತ್ತು ನಂಬರ್ಸ್ನ ಹೆಂಗೆ ಎಂಟ್ರಿ ಮಾಡೋದು ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಟೋಟಲ್ ಆ್ಯಾವ್ರೇಜ್ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ತುಂಬ ಕಾನ್ಸೆಪ್ಟ್ಸ್ ಇದೆ ಕ್ಯಾಲ್ಸಿಯದು ಅದೆಲ್ಲ ಸಿಂಪಲಾಗಿ ನೀಟಾಗಿ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕಲ್ತ್ಕೊಳ್ಳಿ ನಿಮ್ಮ ಜೊತೆಗೆ ಅದನ್ನು ದಿನ ಪ್ರಾಕ್ಟೀಸ್ ಮಾಡಿ ಇನ್ನೂ ಬೇಗ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ ಥ್ಯಾಂಕ್ ಯು ಈ ವಿಡಿಯೋ ನೋಡೋದಕ್ಕೆ